ಮಾಡ್ತಾರೆ ಎಲ್ಲ ಸೇರಿ ಏನಾದ್ರು ಮಾಡ್ಬಿಡೋದು ನೀವೇ ಇಲ್ಲ ಇಲ್ಲ ಅಧ್ಯಕ್ಷರು. ಹೋದ ಸಲನೇ ಮಾನ್ಯ ಮುಖ್ಯಮಂತ್ರಿಗಳು 35 ಕೋಟಿ ಕೊಟ್ಟಿದ್ರು, ಅದು ಈಗ 41 ಕೋಟಿಗೆ ಡಿ ಪಿ ಆರ್ ರೆಡಿ ಆಗಿದೆ. ಮತ್ತು ಈ ಬಜೆಟ್ನಲ್ಲಿ 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 141 ಕೋಟಿಯಲ್ಲಿ ವೈನ್ ನಾವು ಇದನ್ನು ಟೂರಿಸಮ್ ಮಾಡ್ತಾ ಇದ್ದೀವಿ, ಕೋಲ್ಡ್ ಸ್ಟೋರೇಜ್ ಚೈನ್ ಮಾಡ್ತಾ ಇದ್ದೀವಿ, ವರ್ಲ್ಡ್ ಮಾರ್ಕೆಟಿಂದ ಮಾಡಿದ್ರೆ ನಮ್ಮ ಮಾನ್ಯ ಸಚಿವರು ಹೇಳ್ದಂಗೆ ಸುಮಾರು 4,000 ಕೋಟಿ ರೂಪಾಯಿ ಅದು ಮಹಾರಾಷ್ಟ್ರಕ್ಕೆ ನಮ್ಮ ಬಿಸ್ನೆಸ್ ಹೋಗ್ತದೆ. ಅದು ನಮ್ಮಲ್ಲಿ ಉಳಿತಂದ್ರೆ ಅಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗ್ತದೆ, ನಮ್ಮಲ್ಲಿ ಎಲ್ಲ ಉದ್ಯೋಗಗಳಿಗೆ ಅನುಕೂಲ ಆಗ್ತದೆ. ಅದಕ್ಕೆ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಗೌಡ್ರೆ ನಾನೇನು ಕೇಳಿದೆ ಅಂದರೆ ಪ್ರೈವೇಟ್ ಸೆಕ್ಟರ್ದವ್ರು ಯಾಕೆ ಮುಂದೆ ಬರ್ತಿಲ್ಲ ಅಂತ ಅಂದರೆ ಪ್ರೈವೇಟ್ ಸೆಕ್ಟರ್ದವರು ಯಾರಾದರೂ ಇನಿಷಿಯೇಟಿವ್ ತೊಗೊಳ್ಬೋದಿತ್ತಲ್ಲ ಯಾಕೆ ತೊಗೊಂಡಿಲ್ಲ ಸರ್ಕಾರ? ಅದೇ ಅದು ಪಿ 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 ಮಾಡೆಲ್ಲೇ ಐತ್ರಿ ಅದಕ್ಕೆ ಬರ್ತಾರೆ. ಈಗ ರೈತರಿಗೇ ಕೋಲ್ಡ್ ಸ್ಟೋರೇಜ್ ಮಾಡಿ ಅವ್ರು 3-4 ಜನ ರೈತರು ಕೂಡಿ ಒಂದು 500 ಟನ್ನು 1,000 ಟನ್ನದ್ದು ಕೋಲ್ಡ್ ಸ್ಟೋರೇಜ್ ಮಾಡ್ಲಿಕ್ಕೆ ಅನುಕೂಲ ಆಗಿದೆ. ಈಗ ನಾನೇ ನಮ್ಮ ಸೌಹಾರ್ದದಿಂದ 1,000 ಟನ್ ಒಂದು ಕೋಲ್ಡ್ ಸ್ಟೋರೇಜ್ ಗೌಡ್ರೆ ಈ ರೀತಿ ಗೌಡ್ರೆ ನಾ ಹೇಳ್ತೀನಿ ಒಂದು ನಿಮಿಷ. 1,00,000 ಟನ್ ಇವತ್ತು ಅಲ್ಲಿ ಉತ್ಪಾದನೆ ಆಗ್ತದ್ರಿ ಇದು ಒಣದ್ರಾಕ್ಷಿ. ಸನ್ಮಾನ್ಯ ಅಧ್ಯಕ್ಷರೇ, ಅದನ್ನು ನೀವು 2 ದಿವಸದಿಂದ ದ್ರಾಕ್ಷಿ ತಿಂದಿರ ತನಸ್ತಾರೆ ಮತ್ತೆ ಅದಕ್ಕೆ ಇಷ್ಟ ಆಸಕ್ತಿ ಅಂತ ಕೇಳ್ತಿರೋದು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಯತ್ನಾಳ್